भारत माता की नरेंद्र मोदी और आंदोलन श्रीगे नम होराट आयोजने अभिनंदन सल्लिस्ते ಎಲ್ಲರೂ ಒಬ್ಬರ ಹೆಸರನ್ನು ಇದು ಮಾಡಲ್ಲ ಗೌಡ್ರು ಇದ್ದಾರೆ ನಮ್ಮ ಬಸವರಾಜ್ ಅವರು ಇದ್ದಾರೆ ನಮ್ಮ ಮಲ್ಲಿಕಾರ್ಜುನ್ ಎಮ್ಮಿಗ್ನವ್ರು ಬಹಳ ಚೆನ್ನಾಗಿ ಮಾತಾಡಿದ್ರು ನೋಡಿ ಶ್ವಾನ ತನ್ನ ಕರ್ತವ್ಯನ ಮಾಡುತ್ತೆ ಶ್ವಾನ ಏನಿದೆ ತನ್ನ ಕರ್ತವ್ಯವನ್ನ ಮಾಡುತ್ತೆ ನಾನು ಎಲ್ಲ ಪೊಲೀಸರಿಗೆ ನಾನು ಧಿಕ್ಕಾರ ಹೇಳಕ್ಕೆ ಹೋಗಲ್ಲ ಅದರೊಳಗಡೆ 99% ಪೊಲೀಸರು ಚೆನ್ನಾಗಿದ್ದಾರೆ ಯಾರು ಪ್ರಿಯಾಂಕಾ ಖರ್ಗೆ ಅವರೇ ನನಗೆ ಅನ್ನ ಹಾಕ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರೇ ನನಗೆ ಸಾಕಿದ್ದಾರೆ ಅವನು ಇಲ್ಲ ಅಂದ್ರೆ ನನ್ನ ಜೀವನ ಇಲ್ಲವೇ ಇಲ್ಲ ಅಂತಿದಾರಲ್ಲ ಅಂತವರ ಜೀವನಕ್ಕೆ ಬೆಂಕಿ ಬಿದ್ದ ಹಾಳಾಗಿ ಹೋಗಲಿ ಅಂತ ಹೇಳಿ ನಾಚಿಕೆ ಆಗಲ್ಲೇನ್ರಿ ನಿಮಗೆ ಒಂದು ಮನುಷ್ಯ ಜನ್ಮನ मनुष्य करतार 99% पोलिस नमदल 1% निम् मने निम् हेंडतिनु कूड इष्टपडल्ल निम्मन्न सत्य हेळिबिट्रे निन् बदुकु बर्बाद आगोग अंत निन् हेंडतिने हेळ्तळे नाचिके आगल्वा निमगे ಈ ಜಿಲ್ಲೆಗೆ ಏನಪ್ಪ ನಿಮ್ಮದು ಕೊಡುಗೆ ಕೋಳಿ ಸಮಾಜಕ್ಕೆ ಇಷ್ಟ ಅನ್ಯಾಯ ಮಾಡಿದ್ರಿ ನೀವು ಬಂಜಾರ ಸಮಾಜಕ್ಕೆ ಇಷ್ಟ ಅನ್ಯಾಯ ಮಾಡಿದ್ರಿ ಮತ್ತೆ ಅವರು ಯಾರು ಜೇವರ್ಗಿ ಎಂಎಲ್ಎ ನಮ್ಮ ಅವರ ಹೆಸರೇನು ಅಜಯ್ ಸಿಂಗ್ ಸೀನಿಯರ್ ನೀವು ಸೀನಿಯರ್ ಯಾರು ಸೀನಿಯರ್ ಎಂಎಲ್ಎ ಅವರನ್ನ ಮಂತ್ರಿ ಮಾಡಲ್ಲ ನಿಮ್ಮನ್ನು ಮಂತ್ರಿ ಮಾಡ್ತಾರೆ ಎಷ್ಟನೇ ಸಾರಿ ಮಂತ್ರಿ ಮೂರನೇ ಸಾರಿ ಜೇವರ್ಗಿ ಎಂಎಲ್ಎ ಎಷ್ಟನೇ ಸಾರಿ ಎಂಎಲ್ಎ ಏನಪ್ಪ ನೀನು ನ್ಯಾಯ ಕೊಟ್ಟಿದ್ಯಾ ಒಂದಾಯ್ತಾ ಎರಡನೇದು ನಮ್ಮ ಬಿಆರ್ ಪಾಟೀಲ್ ಆಳಂದ ಎಷ್ಟನೇ ಸಾರಿ ಎಂಎಲ್ಎ ನೀವು ಎಷ್ಟನೇ ಸಾರಿ ಎಂಎಲ್ಎ ಲಿಂಗಾಯತ್ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದೆಯೋ ಇಲ್ಲ ಈ ಪ್ರಿಯಾಂಕಾ ಖರ್ಗೆ ಅಂಡ್ ಕಂಪನಿ ಮಾಡ್ತಾ ಇದೆಯೋ ಮಾಡ್ತಾ ಇಲ್ಲ ಇದನ್ನ ಮನೆ ಮನೆಗೆ ತಲುಪಿಸಬೇಕಣ್ಣ ಮನೆ ಮನೆಗೆ ತಲುಪಿಸಬೇಕು ಮಾಡ್ತಾ ಇದೆ ಅಂತ ಹೇಳಿ ಇಲ್ಲಿ ಸುಮ್ಮನೆ ಹೇಳೋದಲ್ಲ ಆಯ್ತಾ ಎಂವೈ ಪಾಟೀಲ್ ಸೀನಿಯರ್ ಪ್ರಿಯಾಂಕಾ ಖರ್ಗೆ ಸೀನಿಯರ್ ಯಾರು ಮಂತ್ರಿ ಆಗಬೇಕಾಗಿತ್ತು ಲಿಂಗಾಯತ್ ಸಮಾಜ ಸುಮ್ಮನೆ ಕೂತ್ಕೋಬೇಕಾ ಇದಕ್ಕೆ ಅಟ್ಲೀಸ್ಟ್ ಒಬ್ಬ ಮತದಾನದ ಪೆಟ್ಟಿಗೆಗೆ ಬಂದು ಬಟನ್ ದಬಾಯಿಸಬೇಕಾ ಆತ್ಮೀಯರೇ ನಾನು ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ನಾನು ವೈಯಕ್ತಿಕವಾಗಿ ನಾನು ಏನನ್ನೂ ಹೇಳಕ್ ಬಯಸಬೇಕಾಗಿ ಬಯಸಾ ಇಲ್ಲ ನನಗೇನು ಅವರ ಅನ್ನ ಆಗ್ತಾ ಇಲ್ಲ ನಾನು ಸ್ವತಂತ್ರವಾಗಿ ಬದುಕ್ತಾ ಇದ್ದೇನೆ ಸ್ವಾಮಿ ವಿವೇಕಾನಂದರ ಆದರ್ಶಗಳು ನನಗಿದೆ ಅಂಬೇಡ್ಕರ್ ಅವರ ಆದರ್ಶಗಳು ನಿಮಗಿದೆಯಾ ನನಗೆ ಅಂಬೇಡ್ಕರ್ ಅವರ ಆದರ್ಶಗಳಿದೆ ಎಲ್ಲಿ ಬೇಕಾದರೂ ಕೂಡ ನೈತಿಕವಾಗಿ ನಾನು ಅಂಬೇಡ್ಕರ್ ಅವರ ಹೆಸರು ಹೇಳೋದಕ್ಕೆ ಬಯಸ್ತೇನೆ ಬನ್ನಿ ನೀವು ಸರ್ದಾರ್ ಪಟೇಲ್ರ ಚೌಕಿಗೆ ಹೋಗೋಣ ನಿಮಗೆ ನೈತಿಕತೆ ಇದೆಯಾ ಅಂಬೇಡ್ಕರ್ ಹೆಸರು ಹೇಳಕ್ಕೆ ಇದೆಯಾ ನಿಮಗೆ ನೈತಿಕತೆ ಅಂಬೇಡ್ಕರ್ ಅವರು ಸೋಲಿಸಿದಂತ ಪಾರ್ಟಿ ಕಾಂಗ್ರೆಸ್ ನಿಮಗೇನಾದ್ರು ಪ್ರಾಮಾಣಿಕತೆ ಇದ್ರೆ ನಿಮಗೆ ಧಮ್ ಇದ್ರೆ ನಿಮಗೆ ಶಕ್ತಿ ಇದ್ರೆ ಆ ಕಾಂಗ್ರೆಸ್ ಒಂದ್ಸರಿ ಧಿಕ್ಕಾರ ಅಂತ ಹೇಳಿ ನೋಡೋಣ ಹೇಳ್ತೀರಾ ನಾನು ಹೇಳ್ತೀನಿ ಅಂಬೇಡ್ಕರ್ ಅವ್ರಿಗೆ ಸಂವಿಧಾನ ಸಂವಿಧಾನ ರೀ ಸಂವಿಧಾನ ಕೊಟ್ಟಂತ ಅವರಿಗೆ ಭಾರತ ರತ್ನ ಕೊಡೋ ಯೋಗ್ಯತೆ ನಿಮ್ ಪಾರ್ಟಿಗಿಲ್ಲ ಅಟಲ್ ಬಿಹಾರಿ ವಾಜಪೇಯಿ ಬರಬೇಕಾಯ್ತು ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಸಿಗೋಕೆ ಅಯ್ಯೋ ನಿಮ್ಮ ಯೋಗ್ಯತೆಗೆ ಕಾಂಗ್ರೆಸ್ ಪಾರ್ಟಿಯ ಯೋಗ್ಯತೆಗೆ ಯೋಗ್ಯತೆ ಇದೆಯನ್ರಿ ಅಂಬೇಡ್ಕರ್ ಹೆಸರು ಹೇಳಕ್ಕೆ
ಹಾಗಾಗಿ ಬಂಧುಗಳೇ ಇವತ್ತು ನಮ್ಮ ಏನು ದೇವಾನಂದ್ ಇಲ್ಲಿದ್ದಾರೆ ಅಮ್ಮ ಬನ್ನಿ ಅಮ್ಮ ಅವರ ತಾಯಿ ನನ್ನ ಮಧ್ಯ ನಮ್ಮ ಮಧ್ಯದಲ್ಲಿ ಇದ್ದಾರೆ ಅವರ ತಮ್ಮ ನಮ್ಮ ಮಧ್ಯದಲ್ಲಿದ್ದಾರೆ ನಿಮ್ಮ ಅಣ್ಣ ನೆನಪ ಅವರು ತಮ್ಮ ಇವರು ತಮ್ಮ ಸ್ವಿಸೈಡ್ ಮಾಡ್ಕೊಂಡಿದ್ದಾನೆ ಇವರು ತಮ್ಮನ ಬಗ್ಗೆ ಈ ತಾಯಿಯ ಮಗನ ಬಗ್ಗೆ ಹಾಗೆ ತೀರಿಸಿಕೊಳ್ಳಕ್ಕೆ ನಿಮಗೆ ಏನಾರು ನಾಚಿಕೆ ಮಾನ ಮರ್ಯಾದೆ ಏನಾರು ಇದೆಯಾ ನಿಮಗೆ ನಿಮಗೆ ಮನುಷ್ಯರು ಅಂತ ಕರೀತಾರ ಇದನ್ನು ಸರ್ಕಾರ ಅಂತ ಕರೀತಾರ ಇವರ ಮಗ ಆತ್ಮಹತ್ಯೆ ಮಾಡ್ಕೊಂಡಂತವ್ರನ್ನ ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ ಎಫ್ಐಆರ್ ಮಾಡಿಲ್ಲ ಅಂತಾರೆ ನಿಮ್ಮ ಸರ್ಕಾರಕ್ಕೆ ಬೆಂಕಿ ಬಿದ್ದ ಹಾಳಾಗೋಗ ಇವ್ರ ಮಗನಿಗೆ ಏನಪ್ಪ ಅಂತ ನಿಮ್ ಮನೆಗೆ ಬಂದ್ಬಿಟ್ಟು ಕದ್ಕೊಂಡೋದ ಒತ್ಕೊಂಡೋದ ಯಾಕೆ ಕೇಸ್ ಹಾಕ್ಲಿಲ್ಲ ಯಾಕೆ ಅರೆಸ್ಟ್ ಮಾಡಿಲ್ಲ ಆತ್ಮಹತ್ಯೆ ಮಾಡ್ಕೊಂಡಂತ ಹುಡುಗ ಅಥವಾ ನಿಮ್ಮ ಸಂಬಂಧಿಯೇ ಆಗಿದ್ರೆ ನಿಮ್ಮ ಮನೆಯವನೇ ಆಗಿದ್ರೆ ಪರಿಸ್ಥಿತಿ ಏನಾಗಿರೋದು ಏನಾಗಿರ್ತಿತ್ತು ಜೈಲಾಗಿರ್ತಿತ್ತೋ ಇಲ್ಲೋ ಯಾರು 1% ಪೊಲೀಸರು ಅಂತಿದ್ದೆ ನಾನು ಹೇಳಿದೆ ಅವ್ರ ಮೇಲೆ ಎಫ್ಐಆರ್ ಆಗ್ತಾ ಇದ್ರೋ ಇಲ್ಲೋ ಆ 1% ಪೊಲೀಸರೇ ಹೋಗ್ಬಿಟ್ಟು ಅರೆಸ್ಟ್ ಮಾಡ್ತಿದ್ರೋ ಇಲ್ಲೋ ಅಂತ ಪೊಲೀಸರು ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಅವಮಾನ ನಿಮಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಬಿಸಾಕಿ ಹೋಗ್ರಿ ಆ ಖಾಕಿ ಡ್ರೆಸ್ ಬಿಸಾಕಿ ಯಾಕ್ರಿ ಪಾಪ ಬಡವರಿಗೆ ಅನ್ಯಾಯ ಮಾಡ್ತೀರಾ ನಿಮಗೇನಾರು ನಿಜಕ್ಕೂ ಸ್ವಾಭಿಮಾನ ಇದ್ರೆ ನಿಮ್ ಸಮಾರರ ಮೇಲೆ ತೀರಿಸ್ಕೊಳ್ಳಿ ಕೈಲಾಗದೆ ಇರೋಂಥವ್ರ ಮೇಲೆ ಹಾಗೆ ತೀರಿಸ್ಕೊಳ್ಳಕ್ ಹೋಗ್ತಿರಲ್ಲ ನಮ್ಮ ಆಂದೋಲನ ಶ್ರೀಗಳ ಪಾದಗಳಿಗೆ ನಾನು ನಮಸ್ಕಾರ ಮಾಡಿ ಮಾತಾಡ್ತೇನೆ ನಾನು ಬಹಳ ವರ್ಷಗಳಿಂದ ನೋಡ್ತಾ ಬಂದಿದ್ದೀನಿ ನಮ್ಮ ಆಂದೋಲನ ಶ್ರೀಗಳಿಗೆ ಈ ತರದ ಎನ್ಯಾಯ ಆದ್ರೂ ಕೂಡ ಅವ್ರು ಖಂಡಿಸ್ತಾರೆ ಇದು ಕೇಸರಿ ಹಾಗಾಗಿ ಮಣಿಕಂಠನ್ ಬಗ್ಗೆ ಏನಪ್ಪ ಮಣಿಕಂಠ ನಿಮ್ಮಗೆ ಮಾಡಿರ್ತಕ್ಕಂಥ ದ್ರೋಹ ಅವ್ರ ಮೇಲೆ ಏನ್ ಕೇಸ್ಗಳಿದಾವೆ ಅರ್ಧಕ್ಕಿಂತ ಹೆಚ್ಚು ನೀವು ಹಾಕಿರ್ತಕ್ಕಂಥ ಕೇಸುಗಳೇ ಯಾಕೆ ನನ್ ಸೋಲಿಸ್ಬಿಡ್ತಾನೆ ಪಾಪ ಏ ನೀವ್ ಹಂಗೆಲ್ಲ ಏ ಅಂತ ಹೇಳಕ್ ಹೋಗ್ಬೇಡಿ ನಿಮ್ ಮೇಲೆ ಎಫ್ಐಆರ್ ಆಗ್ತವೆ ಎಲ್ಲ ಎಲ್ಲ ಪೊಲೀಸರು ರೆಕಾರ್ಡ್ ಮಾಡ್ತಾ ಇದ್ದಾರೆ ಆಗ್ಲಿ ನಮ್ ಮೇಲೆ ಎಫ್ಐಆರ್ ಆದ್ರೂ ಕೂಡ ತಯಾರ ಅಂತ ಹೇಳೋರು ಸ್ವಲ್ಪ ಕೈ ಮೇಲೆ ಮಾಡಿ ತೋರಿಸಿ ಅವ್ರ ಕಡೆ ಮುಖ ತೋರಿಸಿ ನೋಡಿ ಭಾರತಾಂಬೆ ಪಂಜೆಯಲ್ಲ ನಮ್ ತಾಯಿ ಎತ್ತಿರ್ತಕ್ಕಂಥದ್ದು ಇಲ್ಲಿರೋರಿಗೆಲ್ಲ ಹೇಳ್ತಾ ಇದ್ದೀನಿ ನಮ್ ತಾಯಿ ಮಕ್ಕಳು ನಾವು ಯಾರ ಮಕ್ಕಳು ನಮ್ ತಾಯಿ ಮಕ್ಕಳು ನಮ್ಮನ್ನ ಎತ್ತಿರ್ತಕ್ಕಂಥದ್ದು ಒಳ್ಳೆ ಜೀವನ ನಡೆಸಕ್ಕೆ ನಿಮಗೆ ಎಷ್ಟೇ ತಪ್ಪು ಮಾಡಿದ್ರು ಕೂಡ ನಮ್ ಜೈವಾಗ್ಲಿ ನಿಮಗೆ ಜೈವಾಗ್ಲಿ ಅಂತ ಹೇಳಿ ಬದುಕು ಅಂತ ನಮ್ ತಾಯಿ ನಮಗೆ ಹೇಳ್ಕೊಟ್ಟಿಲ್ಲ ಅದಕ್ಕೆ ನಾವು ಮುಖ ತೋರಿಸ್ತಾ ಇದೀವಿ ನಿಮಗೆ ನಾಚಿಕೆ ಆಗ್ಬೇಕು ಮಣಿಕಂಠನ್ ಮೇಲೆ ಇಷ್ಟೊಂದು ಕೇಸ್ಗಳನ್ನ ಹಾಕೋದಕ್ಕೆ 67,000 ಓಟ್ ತೆಗೆದುಕೊಂಡಿದ್ದಾರ್ರಿ ನೀವ್ ಹೆಂಗೆ ಎಲೆಕ್ಷನ್ ನಡೆಸಿದಿರ ಅಂತ ಮನೆ ಮನೆಗೂ ಕೂಡ ಚಿತ್ತಾಪುರದ ಜನ ಮತದಾರರು ಹೇಳ್ತಾರೆ ಬನ್ನಿಯಪ್ಪ ಯಾವ ದೇವಸ್ಥಾನಕ್ಕೆ ಹೋಗೋಣ ಬರ್ತೀನಿ ನಾನು ಬರ್ತೀನಿ ರೆಡಿ ಇದ್ದೀನಿ ಯಾವ ದೇವಸ್ಥಾನಕ್ಕೆ ಶರಣ ಬಸಪ್ಪ ಅಪ್ಪ ದೇವಸ್ಥಾನಕ್ಕೆ ಬರ್ತೀರಾ ಬನ್ನಿ ನಾನು ಇವತ್ತೇ ಪ್ರಮಾಣ ಮಾಡಿ ಹೋಗ್ತಾನೆ ನಾನು ಬರ್ತೀನಿ ಯಾವತ್ತು ನೀ ಬನ್ನಿ ಅಂತ ಹೇಳ್ತೀರಾ ಪ್ರಾಮಾಣಿಕವಾಗಿ ಚುನಾವಣೆ ಮಾಡಿ ನಾನು ಗೆದ್ದಿದ್ದೀನಿ ಅಂತ ಹೇಳಿ ನಾನು MLC ಪದವಿಗೆ ರಾಜೀನಾಮೆ ಕೊಡ್ತೀನಿ
ಯಾವ ದೇವಸ್ಥಾನ? ನಾಗಾವಿ ಎಲ್ಲಮ್ಮ ದೇವಸ್ಥಾನಕ್ಕೆ ಬನ್ನಿ. ಇಲ್ಲ, ನಾನು ಬಹಳ ಪ್ರಾಮಾಣಿಕವಾಗಿ ಚುನಾವಣೆಯನ್ನ ಮಾಡಿದ್ದೇನೆ, ಹಂಗಾಗಿ ನಾನು ಗೆದ್ದಿದ್ದೇನೆ. ಬನ್ನಿ, ಶೆಟ್ ಹೊಡೆದು ಕೇಳ್ತೇನೆ, ಶೆಟ್ ಹೊಡೆದು ಕೇಳ್ತೇನೆ. ಹಾಗಾಗಿ ನಾನು ವಿನಂತಿಯನ್ನ ಮಾಡ್ತೇನೆ, ಅವ್ರನ್ನ ಅರೆಸ್ಟ್ ಮಾಡಲೇಬೇಕು. ಯಾರು ಸ್ವಿಸೈಡ್ ಮಾಡಿರ್ತಕ್ಕಂತ ಯುವಕನಿಗೆ ಕಾರಣರು ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು. ಇಲ್ಲ ಅಂತಂದ್ರೆ ಇವತ್ತಿನ ಹೋರಾಟ ಪ್ರಾರಂಭ ಅಷ್ಟೇನೆ. ಇವತ್ತಿನ ಹೋರಾಟ ಏನಿದೆ ಇದು ಪ್ರಾರಂಭ ಅಷ್ಟೇನೆ. ಎಷ್ಟು FIR ಮಾಡ್ತೀರಾ ಮಾಡಿ, ಎಷ್ಟು ಜನಕ್ಕೆ ಅರೆಸ್ಟ್ ಮಾಡ್ತೀರಾ ಮಾಡಿ. ನಾನು ಪೊಲೀಸ್ ಅಧಿಕಾರಿಗಳಿಗೆ ನಾನು ಯಾವುದೇ ಕಾರಣಕ್ಕೂ ಬೈಯಕ್ ಹೋಗಲ್ಲ. ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಬೈಯಕ್ ಹೋಗಲ್ಲ. ಆದ್ರೆ ನೀವು ಸರ್ಕಾರದ ಜಾಗದಲ್ಲಿದ್ದೀರಾ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೆ. ಇಲ್ಲ, ನಾನು ಇದೇ ಮಾರ್ಗದಲ್ಲಿ ಹೋಗ್ತೀನ ಅಂತ ಹೇಳಿದ್ರೆ ದಯವಿಟ್ಟು ಇವತ್ತೇ ನೀವು ರಾಜೀನಾಮೆ ಕೊಟ್ಟು ರಾಜಕೀಯ ಜೀವನದ ನಿವೃತ್ತಿ ಪಡ್ಕೊಂಡು ಮನೆಗೆ ಹೋಗಿ ಸಮಾಜಕ್ಕೆ ಒಳ್ಳೇದಾಗ. ಶಾಪ ಹಾಕ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರೇ. ನೀವ್ ಯಾವ ಜಗತ್ತಲ್ಲಿದ್ದೀರಾ? ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನಿಮ್ಮ ತಂದೆಯವರು ಸೋತಿದ್ದು ಕೂಡ ನಿಮ್ಮ ಕಾರಣದಿಂದನೇ. ನಿಮ್ಮ ಕಾರಣದಿಂದನೇ ನಿಮ್ ತಂದೆ ಸೋತಿದ್ದು. ನೀನ್ ಹೇಳ್ತೀನಿ, ಬರೆದುಕೊಳ್ತೇನೆ. ಜನ ಏನಿದಾರಲ್ಲ, ಬಹಳ ಒಳ್ಳೆಯ ನಿರ್ಣಯವನ್ನ ಮಾಡ್ತಾರೆ. ಓಕೆ, ಕೆಲವರು ಏನೋ ಪಾಪ ಜೀವನಕ್ಕೆ ಇರೋ ಕಾರಣದಿಂದ ನಿಮ್ಮ ಹತ್ರ ಏನೋ ಇದು ಮಾಡಿ ಓಟ್ ಹಾಕಿರಬಹುದು. ಆದ್ರೆ ಗೆದ್ದು ಬಿಟ್ಟಿದೀನಿ ಅಂತಕ್ಕೆ ಅಂತ ಅನ್ನುವಂತ ಅಹಂಕಾರದಿಂದ ಬೀಗ್ತಾ ಇರೋದೇನಿದೆಯಲ್ಲ, ಇದಕ್ಕೆ ನಿಮಗೆ ಶೋಭೆ ತರದಲ್ಲ ಅಣ್ಣ. ಪ್ರಿಯಾಂಕ ಅಣ್ಣ, ಇದು ನಿಮಗೆ ಶೋಭೆ ತರಲ್ಲಣ್ಣ. ಏನದು ಶಿಕ್ಷಣದ ಬಗ್ಗೆ ಇವರೊಬ್ರು ಒಂದ್ ರೀತಿ ಶಿಕ್ಷಣ ತಜ್ಞರು ಅನ್ನೋ ರೀತಿನಲ್ಲಿ ಮಾತಾಡ್ಬಿಡ್ತಾರೆ. ಅಪ್ಪ, ಬಹಳ ಜನ ಮಣ್ಣೋತಿದಾರಣ ಈ ದೇಶದಲ್ಲಿ. ಅಂಬೇಡ್ಕರ್ಗಿಂತ ದೊಡ್ಡವರ ನೀವು. ನಿಮ್ ಬಾಡಿ ಲ್ಯಾಂಗ್ವೇಜ್ ಏನು, ನಿಮ್ ಗತ್ತೇನು, ನಿಮ್ ಗೈರತ್ತೇನು, ಅಪ್ಪ ಶ್ರೀರಾಮಚಂದ್ರನು ಹಿಂಗ್ ಮಾಡಿರ್ಲಿಲ್ಲಪ್ಪ, ಶಿವಾಜಿನೂ ಕೂಡ ಮಾಡಿರ್ಲಿಲ್ಲ ಹಿಂಗ. ಬೇಡ ಬಿಡಿ, ಅಂಬೇಡ್ಕರ್ ಕೂಡ ಹಿಂಗ್ ಎಂದೂ ಮಾಡಲಿಲ್ಲ. ಅವ್ರಿಗೊಂದು ವಿನಯತೆ ಇತ್ತು, ವಿಧೇಯತೆ ಇತ್ತು. ಸ್ವಾಮೀಜಿಗಳ ಬಗ್ಗೆ ಅಂತೂ ಬಿಡಿ, ಅವ್ರ RSS ಅಂದ್ಬಿಟ್ರೆ ಮುಗಿದೋಯ್ತು. ನಾನು ಹೇಳೋದಕ್ಕೆ ಬಯಸ್ತೇನೆ, RSS ಇದೆ ಅನ್ನೋ ಕಾರಣಕ್ಕೋಸ್ಕರ ಕಾಶ್ಮೀರ ಭಾರತಕ್ಕೆ ವಾಪಸ್ ಬಂತು. ನಿಮ್ಮ ಕಾಂಗ್ರೆಸ್ ಆಲ್ರೆಡಿ ಕಾಶ್ಮೀರನ ಪಾಕಿಸ್ತಾನಕ್ಕೆ ಕೊಟ್ಟಿತ್ತು. ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸರ್ದಾರ್ ಪಟೇಲ್, ನರೇಂದ್ರ ಮೋದಿ ಇವರೆಲ್ಲರೂ, ಭಾರತೀಯ ಜನತಾ ಪಾರ್ಟಿ, ಅಂಬೇಡ್ಕರ್, ಸಾವಿರಾರು ಜನ ನಾಯಕರಿದ್ದಾರೆ ಈ ತರ. ಅಂಬೇಡ್ಕರ್ ಏನ್ ಹೇಳಿದ್ರು ಗೊತ್ತಾ? ಅದನ್ನು ಹೇಳಬೇಕು ನೀವು, ನಿಜಕ್ಕೂ ಪ್ರಾಮಾಣಿಕತೆ ಇದ್ರೆ. ನಾನು ಪ್ರಿಯಾಂಕಾ ಖರ್ಗೆ ಬಗ್ಗೆ ಮಾತಾಡಲೇಬಾರದು ಅಂತ ನಿರ್ಧಾರ ಮಾಡಿದ್ದೆ, ಇವತ್ತು ಬಂದು ಮಾತಾಡ್ತಾ ಇದ್ದೆ. ಪ್ರಿಯಾಂಕಾ ಖರ್ಗೆ ಅವರು ಏನ್ ಹೇಳ್ತಾರೆ ಅಂತಂದ್ರೆ, RSS ನ ಬಗ್ಗೆ ಮಾತಾಡಿದ್ರೆ, ಭಜರಂಗದ ಬಳದ ಬಗ್ಗೆ ಮಾತಾಡಿದ್ರೆ, ಹಸುಗಳನ್ನ ಕದ್ದೊಯ್ಯುವಂತವ್ರನ್ನ ಹಿಡಿದ್ರೆ ಜೈಲಿಗೆ ಕಳಿಸ್ತೀನಿ. ನಾನು ಹೇಳ್ತೇನೆ, ನಮ್ಮ ಗೋವುಗಳನ್ನ ರಕ್ಷಣೆ ಮಾಡಕ್ಕೆ, ಯಾವ ಜೈಲುಗಳು ಸಾಕಾಗ್ತಾವ್ರೀ?